ಮದ್ದೂರು ತಾಲೂಕು ಕೆಎಂದೊಡ್ಡಿಯ ಸ್ನೇಹ ವಿದ್ಯಾಸಂಸ್ಥೆಯಲ್ಲಿ ಜನವರಿ 10ರಂದು ಆಯೋಜಿಸಿರುವ 25ರ ಸವಿನೆನಪಿನ ಬೆಳ್ಳಿ ಹಬ್ಬ ಸಂಭ್ರಮದ ಅಂಗವಾಗಿ ಶಿಕ್ಷಕರ ಪೂರ್ವಭಾವಿ ಸಭೆ ಜರುಗಿತು. ನಂತರ ಸ್ನೇಹ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಡಿ ದಾಸೇಗೌಡ ಅವರು ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ನೀಡಲು ಸ್ನೇಹ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಎಂದು ತಿಳಿಸಿದರು. ಸಂಸ್ಥೆ 25 ವರ್ಷ ಪೂರೈಸಿರುವುದರಿಂದ ಬೆಳ್ಳಿ ಹಬ್ಬ ಸಂಭ್ರಮದ ಅಂಗವಾಗಿ ನಡೆಯಲಿರುವ ಸ್ನೇಹ ಸಿಂಚನ ಶಾಲಾ ವಾರ್ಷಿಕೋತ್ಸವದಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ HL ನಾಗರಾಜ್ ಅವರು ಉದ್ಘಾಟಿಸಲಿದ್ದಾರೆ. ಮಂಡ್ಯ ಉಪಕುಲಪತಿ ಡಾಕ್ಟರ್ ಪುಟ್ಟರಾಜು, ಕ್ಷೇತ್ರ ಶಿಕ್ಷಣಾಧಿಕಾರಿ CH ಕಾಳಿರಯ್ಯ, ಸ್ನೇಹ ವಿದ್ಯಾಸಂಸ್ಥೆ ಅಧ್ಯಕ್ಷೆ ಶಶಿಕಲಾ ದಾಸೇಗೌಡ ಅವರು ಭಾಗವಹಿಸಲಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಬೆಂಗಳೂರು SP CID ಪೃಥ್ವಿ ಶಂಕರ್ ಹಾಗೂ ರಾಷ್ಟ್ರ ಮಟ್ಟದ ಈಜು ಸ್ಪರ್ಧೆಯ ವಿಜೇತರಾದ ಅಶಿಕಾ ರಾಮಚಂದ್ರ ಅವರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿವರಿಸಿದರು. ಸಭೆಯಲ್ಲಿ ಸ್ನೇಹ ವಿದ್ಯಾಸಂಸ್ಥೆ ಅಧ್ಯಕ್ಷೆ ಶಶಿಕಲಾ ದಾಸೇಗೌಡ, ಮುಖ್ಯ ಶಿಕ್ಷಕಿ CJ ಅನಿತಾ, ಶಿಕ್ಷಕರಾದ ರವಿಶಂಕರ್, ಸ್ವರೂಪ, ಮಮತಾ, ರೇಖಾ, ಸವಿತಾ, ಮಾಲಾ, ಉಷಾ ರಾಣಿ, ಸಹನಾ, ಸಂಕಲ್ಪ ಸೇರಿದಂತೆ ಹಲವರಿದ್ದರು. ಈ ಸ್ನೇಹ ವಿದ್ಯಾಸಂಸ್ಥೆಯ ಪ್ರಾರಂಭದ ಮುಖ್ಯ ಉದ್ದೇಶ ಅಂದರೆ ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಹಂತದಲ್ಲಿ ಒಂದು ಉತ್ತಮವಾದಂಥ ಶಿಕ್ಷಣವನ್ನು ನೀಡುವ ದೃಷ್ಟಿಯಿಂದ ಈ ಶಾಲೆಯನ್ನು 98-99 ಪ್ರಾರಂಭ ಮಾಡಿದೆ. ಪ್ರಾರಂಭದಲ್ಲಿ ಪ್ರಥಮವಾಗಿ 22 ವಿದ್ಯಾರ್ಥಿಗಳು ಶಾಲೆಗೆ ಸೇರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಶ್ರೀಮತಿ ಶಶಿಕಲಾ ಅವರೇ ಪ್ರಾಥಮಿಕ ಟೀಚರಾಗಿ ಕೆಲಸ ಮಾಡ್ತಾರೆ. ತದನಂತರ ಇದು 4-6 ವರ್ಷಗಳ ಬೆಳೆದ ನಂತರ ನಾನು ಕೂಡ ಪಾಲಿಟೆಕ್ನಿಕಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೆ. ನನ್ನ ಜಾಬ್ಗೆ ರಿಸೈನ್ ಮಾಡಿ ನಾನು ಫುಲ್ ಟೈಮ್ ಉದ್ಯೋಗಿಯಾಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಈವಾಗ ನಮ್ಮ ಸಂಸ್ಥೆಯಲ್ಲಿ ಒಂದು 30 ಉದ್ಯೋಗಿಗಳಿದ್ದಾರೆ, ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸೇರಿ. ಹಾಗೆ 415 ವಿದ್ಯಾರ್ಥಿಗಳಿದ್ದಾರೆ. ಒಂದು ಉತ್ತಮ ರೀತಿಯಂಥ ಶಿಕ್ಷಣವನ್ನು ಪ್ರಾಥಮಿಕ ಹಂತದಲ್ಲೇ ನಾವು ನೀಡ್ತಾ ಇದ್ದೇವೆ. ನಾವು ಮಕ್ಕಳಿಗೆ ಒಂದು ಶಿಸ್ತಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಮತ್ತು ಹಾಗೆ ಸ್ನೇಹಮಯಿಯಾಗಿರಬೇಕು ಅಂತೇಳಿ ಮಕ್ಕಳಿಗೆ ನಮ್ಮಲ್ಲಿ ನುರಿತಂಥ ಟೀಚರ್ ಇದ್ದಾರೆ. ಅವ್ರ ಕ್ಲಾಸ್ಗಳನ್ನು ಪ್ರತಿ ಕ್ಲಾಸ್ ಕೊನೆಯಲ್ಲಿ, ಕೊನೆಯ ಪಿರಿಯಡ್ ಅಂತಂದರೆ 3:30 to 4:00, ಅರ್ಧ ಗಂಟೆ ಪ್ರತಿಯೊಬ್ಬ ಟೀಚರು ಕೂಡ ಮಕ್ಕಳಿಗೆ ಒಂದು ಬುದ್ಧಿ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿ ಪ್ರತಿ ವರ್ಷ ಈ ಶಾಲಾ ವಾರ್ಷಿಕ ಸಮಾರಂಭ ಮಾಡ್ತಾ ಇದ್ದೀವಿ. ದಿನಾಂಕ 10/1/24 ಈ ಬೆಳ್ಳಿ ಹಬ್ಬದ ಸಂಭ್ರಮ ಮತ್ತು ಶಾಲಾ ವಾರ್ಷಿಕ ಸಮಾರಂಭ 5 ಗಂಟೆಗೆ ನಡೀತಾ ಇದೆ. ಈ ಸಮಾರಂಭಕ್ಕೆ ಎಲ್ಲ ಸಿದ್ಧತೆ ನಡೆಯುತ್ತಾ ಇದ್ದು, ಆ ದಿವಸ ನಮ್ಮ ಮಂಡ್ಯ ಜಿಲ್ಲೆಯ ಅಪಾರ ಜಿಲ್ಲಾಧಿಕಾರಿಗಳಾದಂಥ HL ನಾಗರಾಜ್ ಅವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಂಡ್ಯ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾದ ಶ್ರೀಯುತ ಡಾಕ್ಟರ್ ಪುಟ್ಟರಾಜು ಅವರು ಭಾಗವಹಿಸಲಿದ್ದಾರೆ. ಮದ್ದೂರು ತಾಲೂಕಿನ ಬಿಯೋರಾದಂಥ CH ಕಾಳಿರೇಂದ್ರರು ಕೂಡ ಬರಲಿದ್ದಾರೆ. ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ಭಾರತೀನಗರದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದಂಥ ಪೃಥ್ವಿ ಶಂಕರ್ ಅವರು ಕೂಡ IPS ಆಫೀಸರ್ ಆಗಿದ್ದಾರೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ CID ಬ್ಯಾಂಗ್ಳೂರ್, ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಮತ್ತು ನಮ್ಮ ಭಾರತೀನಗರದ ಗ್ರಾಮದವರಾದ, ಅಂದರೆ ದೇವರಹಳ್ಳಿ ಗ್ರಾಮದವರಾದ ಆಶಿಕಾ ರಾಮಚಂದ್ರ ಅವರು ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ ಈಜು ಸ್ಪರ್ಧೆಯಲ್ಲಿ 8-10 ಚಿನ್ನದ ಪದಕಗಳನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ರೀತಿ ಎಲ್ಲ ರೀತಿಯ ಸಿದ್ಧತೆಯನ್ನು ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ಟೀಚರ್ಸ್ ವಿದ್ಯಾರ್ಥಿಗಳು ಕೂಡ ಎಲ್ಲ ಭಾಗವಹಿಸೋಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ.